ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನೋಡಿ ಸ್ನೇಹಿತರೆ, ಮನುಷ್ಯರೆಲ್ಲರೂ ಮಾತುಗಳಿಗೆ ರೂಢಿಯಾಗಿಬಿಟ್ಟಿದ್ದಾರೆ. ಈ ದಿನಗಳಲ್ಲಿ ಪ್ರತಿಯೊಬ್ಬರೂ ಒಂದು ನಿಮಿಷವೂ ಕೂಡ ಮಾತನಾಡದೆ ಇರದಿರುವ ಪರಿಸ್ಥಿತಿ. ನಮ್ಮ ಪಕ್ಕ ಯಾರಿದ್ರೂ ಸರಿ, ಅವರ ಹತ್ರ ನಿಮಿಷ ಗ್ಯಾಪ್ ಇಲ್ಲದೆ ಯಾವುದೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಆ ಟಾಪಿಕ್ ಬಗ್ಗೆ ನಮಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ನಮ್ಮ ಮಾತುಗಳಿಗೆ ಮಾತ್ರ ಗ್ಯಾಪ್ ಇರೋದಿಲ್ಲ. ಇನ್ನೂ ಕೆಲವು ಜನಕ್ಕಾದರೆ ಯಾರ ಹತ್ರ ಆದರೂ 10 ನಿಮಿಷ ಮಾತನಾಡದೇ ಇದ್ರೆ ಅವರಿಗೆ ಹುಚ್ಚು ಹಿಡಿಯೋ ರೀತಿ ಆಗುತ್ತೆ. ಹಾಗೆ ತುಂಬ ಜಾಸ್ತಿ ಮಾತನಾಡೋದು ಒಳ್ಳೆಯದಲ್ಲ ಅಂತ ಅಂತಿದ್ದಾರೆ ಆರೋಗ್ಯ ನಿಪುಣರು ಹಾಗೂ ಆಧ್ಯಾತ್ಮಿಕ ಗುರುಗಳು. ದಿನದಲ್ಲಿ ಕನಿಷ್ಠ 1/2 ಗಂಟೆ ಮೌನವಾಗಿರ್ತಾ ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ಎಷ್ಟೋ ಅದ್ಭುತಗಳನ್ನು ಸೃಷ್ಟಿಸಬಹುದು ಅಂತ ಹೇಳ್ತಿದ್ದಾರೆ. ಮೌನದಿಂದ ನಮ್ಮ ಬ್ರೈನ್ ಹೇಗೆ ರೀಚಾರ್ಜ್ ಆಗುತ್ತೆ ಅನ್ನೋದನ್ನು ಇವಾಗ ನಾವು ತಿಳಿದುಕೊಳ್ಳೋಣ. ನಿರಂತರವಾಗಿ ಬಾಯಿಯನ್ನು ಹಿಡಿತದಲ್ಲಿ ಇಟ್ಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರನೇ ಮಾತುಗಳನ್ನು ಜಾಗ್ರತೆಯಿಂದ ಮಾತಾಡ್ತಾ ಮೌನವನ್ನು ಅಭ್ಯಾಸ ಮಾಡೋದನ್ನೋದು ಅತಿ ದೊಡ್ಡ ಶಾಸ್ತ್ರ. ಅದೇ ಸೈನ್ಸ್ ಆಫ್ ಸೈಲೆನ್ಸ್ ಅಂತ ಒಬ್ಬ ಆಧ್ಯಾತ್ಮ ಗುರು ಹೇಳಿದ್ದಾರೆ. ನಿಜವಾಗಲೂ ಮೌನ ಅನ್ನೋದು ಒಂದು ಬಲವಾದ ಆಯುಧ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದ್ರು ರಾತ್ರಿ ಮಲಗೋವರೆಗೂ ಕೂಡ ನಾವು ಎಷ್ಟು ಸಮಯ ಮೌನವಾಗಿರ್ತಿದ್ದೀವಿ ಅಂತ ಒಂದು ಸಾರಿ ಆಲೋಚನೆ ಮಾಡಬೇಕು. ದಿನದಲ್ಲಿ ಸ್ವಲ್ಪ ಸಮಯ ಮೌನವಾಗಿರೋದ್ರಿಂದ 99% ಜೀವನವನ್ನು ನಾವು ಹಾಯಾಗಿ ಆನಂದವಾಗಿ ಬದಲಾಗಿ ಉನ್ನತವಾಗಿ ಜೀವಿಸಬಹುದು. ಮೌನ ವಹಿಸುವುದು ಅಂದರೆ ನಿನ್ನನ್ನು ನೀನು ಸ್ಪಷ್ಟವಾಗಿ ನೋಡಿಕೊಳ್ಳುವುದು. ಆದ್ದರಿಂದ ನಾವು ಮಾತುಗಳನ್ನು ಕಡಿಮೆ ಮಾಡಿಕೊಂಡು ಅವಶ್ಯಕತೆ ಇರುವಾಗಷ್ಟೇ ಮಾತಾಡಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು, ಕೋಪ, ವಾದ, ವಿವಾದಗಳು, ಕಿರಿಚಾಟ, ಜಗಳ ಅವೆಲ್ಲ ಮನಸ್ಸಿನಲ್ಲಿ ಸೇರಿ ಆಲೋಚನೆಗಳಾಗಿ ಬದಲಾಗಿ ನಮ್ಮ ಬ್ರೈನ್ನ ಚಿತ್ರ ವಿಚಿತ್ರವಾಗಿ ಮಾಡ್ತವೆ. ನಾವು ಅವುಗಳಿಂದ ಹೊರಗೆ ಬರಬೇಕಂದ್ರೆ ಒಂದು 10 ನಿಮಿಷ ಮೌನವಾಗಿ ಕಣ್ಣು ಮುಚ್ಚಿ ಉಸಿರಿನ ಮೇಲೆ ಗಮನ ಕೊಟ್ಟರೆ ಸಾಕು, ಅಷ್ಟೊತ್ತು ಇರುವ ಕೋಪ, ಬೇಸರ ಎಲ್ಲವೂ ಮಾಯವಾಗಿ ಬಿಡ್ತವೆ. ಮೌನ ನಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡುತ್ತೆ. ಮೌನದಲ್ಲಿ ಮಾತುಗಳು ಇರೋದಿಲ್ಲ, ಆಲೋಚನೆಗಳು ಇರೋದಿಲ್ಲ. ಇದೊಂದು ತಪಸ್ಸು. ಹಾಗಿದ್ರೆ ಮೌನವಾಗಿ ಹೇಗಿರಬೇಕು ಅಂದರೆ ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಕಡೆ ಕೂತ್ಕೊಂಡು ಮೌನವಾಗಿ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ಶ್ವಾಸದ ಮೇಲೆ ಗಮನ ಕೊಟ್ಟರೆ ಸಾಕು. ಹೀಗೆ ದಿನಕ್ಕೆ 10-20 ನಿಮಿಷ ಮಾಡಿದರೆ ಸಾಕು, ನಮ್ಮ ಬ್ರೈನ್, ನಮ್ಮ ಮನಸ್ಸು, ನಮ್ಮ ಶರೀರ ಎಷ್ಟೋ ಫ್ರೆಶ್ ಆಗುತ್ತೆ ಹಾಗೂ ರೀಚಾರ್ಜ್ ಆಗುತ್ತೆ. ಮೌನದಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ. ಆತ್ಮವಿಶ್ವಾಸದಿಂದ ಇರುವ ಮನುಷ್ಯನ ಮಾತುಗಳು ಯಾವಾಗಲೂ ಸ್ಪಷ್ಟವಾಗಿ ಸ್ವಚ್ಛವಾಗಿರ್ತವೆ. ಉದ್ಯೋಗ ಜೀವನದಲ್ಲಿ ಆಗಿರಬಹುದು ಅಥವಾ ವ್ಯಕ್ತಿಗತ ಜೀವನದಲ್ಲಿ ಆಗಿರಬಹುದು, ನಾವು ಎದುರಿಸುವ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳಿಗೆ ಮೌನದಲ್ಲಿಯೇ ಸಮಾಧಾನ ಸಿಗುತ್ತೆ. ಮೌನವನ್ನು ಅವಲಂಬಿಸಿ ಮಹಾತ್ಮರಾದವರು ಎಷ್ಟೋ ಜನ ಇದ್ದಾರೆ. ಅವರಲ್ಲಿ ರಮಣ ಮಹರ್ಷಿ, ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ ಹೀಗೆ ತುಂಬ ಜನ ಇದ್ದಾರೆ. ಮೌನದಿಂದ ದಿವ್ಯ ಶಕ್ತಿ ಪ್ರಸಾದವಾಗುತ್ತೆ, ಬಾಹ್ಯ ಹಾಗೂ ಅಂತರಂಗದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ, ಮನೋಬಲ ಹೆಚ್ಚುತ್ತದೆ, ಆಧ್ಯಾತ್ಮಿಕ ಶಕ್ತಿಗಳು ಲಭಿಸಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ದಿನದಲ್ಲಿ ಕನಿಷ್ಠ 1/2 ಗಂಟೆನಾದರೂ ಇಲ್ಲಾಂದರೆ ಒಂದು 10 ನಿಮಿಷವಾದರೂ ಮೌನವಾಗಿದ್ದು ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.